ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೇ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀನೃಸಿಂಹ ಮಮ ದೇಹಿ ಕರಾವಲಂಬಂ. ಶಿಕ್ಷಣೆಗಾಗಿ ಬರ್ತಾ ಇರ್ತಾರೆ. ತುಂಬಾ ಅದ್ಭುತವಾಗಿರತಕ್ಕಂತಹ ನರಸಿಂಹನ ದರ್ಶನವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಪ್ರಹ್ಲಾದನಿಗೆ ವಿದ್ಯಾಭ್ಯಾಸವನ್ನು ಯೋಗಾಭ್ಯಾಸದ ಮೂಲಕವಾಗಿ ವಿದ್ಯೆಯನ್ನು ಕಲಿಸಿದಂತಹ ಗುರುವಾಗಿರತಕ್ಕಂಥವನು ನರಸಿಂಹಸ್ವಾಮಿ. ನರಸಿಂಹಸ್ವಾಮಿಯ ಮೇಲ್ಭಾಗದ ಎರಡು ಕೈಗಳಲ್ಲಿ ಶಂಖಚಕ್ರಗಳು, ಅದರಲ್ಲೂ ಸಹಿತವಾಗಿ ಯೋಗಾರೂಢನಾಗಿರತಕ್ಕಂತಹ ವಿಶೇಷತೆ, ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಗಳನ್ನು ಅಗಲಿಸಿ ಯೋಗದ ರೂಪದಲ್ಲಿ ಕುಳಿತಿರ್ತಕ್ಕಂತಹ ನರಸಿಂಹನ ಅದ್ಭುತವಾದಂತಹ ವಿಶೇಷತೆಯನ್ನು ನಾವು ನೋಡ್ತಾ ಇದ್ದೇವೆ. ಯೋಗ ನರಸಿಂಹ, ಭೋಗ ನರಸಿಂಹ, ಅದರ ವಿಶೇಷತೆಯನ್ನು ತಾವು ತಿಳಿದುಕೊಂಡಿದ್ದೀರಿ. ಯೋಗಾನಂದ, ಯೋಗದಿಂದ ಆನಂದ ಉಂಟಾಗ್ತದೆ. ಹಾಗಿದ್ದಾಗ ಯೋಗವನ್ನು ಬಲ್ಲವನು ಯಾರು? ನಾರಾಯಣನೇ ಯೋಗ ಬಲ್ಲವನು. ಗೀತಾಚಾರ್ಯನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನು ಯೋಗಾಚಾರ್ಯನೂ ಹೌದು. ತುಂಬ ವಿಶೇಷವಾದಂತಹ ನರಸಿಂಹನ ರೂಪಾತಿಶಯವನ್ನು ನಾವು ನೋಡ್ತಾ ಇದ್ದೇವೆ. ಮಹಿಮಾನ್ವಿತನಾಗಿರತಕ್ಕಂತಹ ನವರೂಪದಲ್ಲಿರತಕ್ಕಂತಹ ನರಸಿಂಹ, ಅದರಲ್ಲೂ ಇಲ್ಲಿ ಇರತಕ್ಕಂತಹ ನರಸಿಂಹನ ಸನ್ನಿಧಾನ ಶನಿಗ್ರಹ ದೋಷ ಪರಿಹಾರಕ್ಕಾಗಿ, ಶನಿಯಿಂದ ಬರತಕ್ಕಂತಹ ಅಪವಾದವಾಗಿರಲಿ, ಅವಮಾನವಾಗಿರಲಿ, ಚೋರ ಭಯವಾಗಿರಲಿ, ನಷ್ಟ ಭಯವಾಗಿರಲಿ, ವ್ಯಾಜ್ಯ ಭಯವಾಗಿರಲಿ, ಆರಕ್ಷಕರ ಭಯವಾಗಿರಲಿ, ಬಂಧನ ಭಯವಾಗಿರಲಿ, ಈ ಎಂಟು ರೀತಿಯಾದಂತಹ ಭಯಗಳನ್ನು ದೂರ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಇದೆ ನರಸಿಂಹನಲ್ಲಿ. ನರಸಿಂಹ ಮಂತ್ರ ಒಂದಿರಲು ಸಾಕು, ಬರತಕ್ಕಂತಹ ಮಂತ್ರ ಮಾಟಾದಿಗಳ ದೋಷಗಳನ್ನು ಪರಿಹಾರ ಮಾಡುವುದಕ್ಕೆ, ನಮಗೆ ಬಂದಿರತಕ್ಕಂತಹ ಆಪತ್ತುಗಳನ್ನು ದೂರ ಮಾಡುವುದಕ್ಕೆ, ನಮ್ಮ ಮನಸ್ಸಿಗೆ ಅಗೋಚರವಾಗಿ ತೋರ್ತಾ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸುವುದಕ್ಕೆ, ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದಕ್ಕೆ, ಮನಸ್ಸಿನಲ್ಲಿ ಆನಂದವನ್ನು ಮೂಡಿಸಿಕೊಳ್ಳುವುದಕ್ಕೆ ನಾವು ವಿಶೇಷವಾಗಿ ಯೋಗಾನಂದ ನರಸಿಂಹನ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನವನ್ನು ಮಾಡ್ಕೋತಾ ಇದ್ದಾರೆ. ನರಸಿಂಹನ ದರ್ಶನ ಮಾತ್ರದಿಂದಲೇ ಎಷ್ಟೋ ದೋಷಗಳು ಪರಿಹಾರವಾಗ್ತದೆ ಅಂತೆ. ನರಸಿಂಹನಿಗಿರ್ತಕ್ಕಂತಹ ವಿಶೇಷವಾದಂತಹ ಒಂದು ಗಾಯತ್ರಿ ಮಂತ್ರ, ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ವಜ್ರ ನಖ, ಉಗುರುಗಳೆಲ್ಲವೂ ಸಹಿತವಾಗಿ ಕಠಿಣವಾಗಿರತಕ್ಕಂತಹ ನಖ ಉಳ್ಳವನಾಗಿರ್ತಕ್ಕಂಥವನು ನರಸಿಂಹಸ್ವಾಮಿ. ಆ ನರಸಿಂಹಸ್ವಾಮಿಯ ಅನುಗ್ರಹದಿಂದ ನಮಗೆ ಬಂದಿರತಕ್ಕಂತಹ ಎಲ್ಲ ಆಪತ್ತುಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಆಗಾಗ ನಾವು ನರಸಿಂಹದೇವರ ದರ್ಶನವನ್ನು ಮಾಡಬೇಕು, ನರಸಿಂಹನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ನರಸಿಂಹನ ಅನುಗ್ರಹ ಮಾತ್ರದಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ ಅಂತಾದಾಗ ನಾವು ನಮ್ಮ ಈ ಅಹೋಬರ ಪರಿಕ್ರಮದಲ್ಲಿ ವಿಶೇಷವಾಗಿ ಶನೇಶ್ವರನ ಪೀಡಾ ಪರಿಹಾರಕ್ಕಾಗಿ ಯೋಗಾನಂದ ನರಸಿಂಹದೇವರ ದರ್ಶನವನ್ನು ತಮಗೆಲ್ಲ ಮಾಡಿಸ್ತಾ ಇದ್ದೇವೆ. ತಾವೆಲ್ಲರೂ ಇವತ್ತಿನ ದಿವಸ ಯೋಗಾನಂದ ನರಸಿಂಹನ ಸನ್ನಿಧಾನದ ವೀಕ್ಷಣೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ, ನಿಮಗೆ ಬಂದಿರತಕ್ಕಂತಹ ಆಪತ್ತುಗಳು ನಿವಾರಣೆಯಾಗಲಿ, ಆ ಉದ್ದೇಶದಿಂದ ಯೋಗಾನಂದ ನರಸಿಂಹನ ಸನ್ನಿಧಾನದ ದರ್ಶನ. ಅಹೋಬಲಕ್ಕೆ ಬಂದಾಗ ಒಂಬತ್ತು ನರಸಿಂಹನ ಸನ್ನಿಧಾನದಲ್ಲಿ ಏಳನೇ ನರಸಿಂಹನ ಸನ್ನಿಧಾನವಾಗಿರತಕ್ಕಂತಹ ವಿಶೇಷವಾದಂತಹ ಯೋಗಾನಂದ ನರಸಿಂಹನ ದರ್ಶನವನ್ನು ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವಾಗ್ತದೆ, ನೆಮ್ಮದಿ ಉಂಟಾಗ್ತದೆ, ಸಂತೋಷ ಉಂಟಾಗ್ತದೆ, ಆರೋಗ್ಯ ಭಾಗ್ಯ ಲಭಿಸ್ತದೆ, ಸುಖ ಉಂಟಾಗ್ತದೆ ನರಸಿಂಹನ ಅನುಗ್ರಹದಿಂದ.
ಹೇಳಿ. ಉಗ್ರಂ ವೀರಂ ಮಹಾಮೃತ್ಯುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಮಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯು ನಮಾಮ್ಯಹಂ. ಮೃತ್ಯುವಿಗೂ ಮೃತ್ಯು ಸ್ವರೂಪನಾಗಿರತಕ್ಕಂತಹ ನರಸಿಂಹನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ, ಸುಖಪ್ರಾಪ್ತಿ ನೆಮ್ಮದಿ ಲಭಿಸಲಿ, ಭಗವಂತನ ಕೃಪೆ ಸದಾಕಾಲದಲ್ಲೂ ತಮಗಿರಲಿ. ತಾವು ಸಹಿತವಾಗಿ ನರಸಿಂಹನ ದರ್ಶನವನ್ನು ಮಾಡಿಕೊಂಡಿದ್ದೀರಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗ್ತದೆ, ಸುಖ ಉಂಟಾಗ್ತದೆ ನರಸಿಂಹನ ಅನುಗ್ರಹದಿಂದ. ಶುಭ ವಸ್ತು, ಶುಭವಾಗಲಿ.